ಟೊಮೊಟೊ ಬೆಳೆಗೆ ಬಂಪರ್ ಬೆಲೆ ಇದೆ. ಆದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಗಚಗರೆ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದಾಗಿ ಒಂದು ಎಕರೆಯಲ್ಲಿ ಬೆಳೆದಿದ್ದಂಥ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಈಗ ನೇರವಾಗಿ ಆ ದೃಶ್ಯಗಳನ್ನು ತಾವು ಕೂಡ ಗಮನಿಸ್ಬೋದು. ಈಗ ಮಾಹಿತಿಗಳ ಪ್ರಕಾರ ಏನು ರೈತರು ಬೆಳೆದಿರತಕ್ಕಂಥ ಟೊಮೊಟೊಗೆ ಮಾರುಕಟ್ಟೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಲೆ ಇರುವಂಥದ್ದು, ಅಂದರೆ ಒಂದು ಕ್ರೇಟಿಗೆ 2000 ರಿಂದ 2200 ರೂಪಾಯಿವರೆಗೆ ಬೆಲೆ ಇದೆ. ಅಂದರೆ ಒಂದು ಕೆ ಜಿ ಟೊಮೊಟೊಗೆ ಹತ್ತಿರ 120 ರಿಂದ 130 ರೂಪಾಯಿವರೆಗೆ ಬೆಲೆ ಇರುವಂಥದ್ದು. ಆದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಗಚಗೆರೆ ಗ್ರಾಮದಲ್ಲಿ ಭಾಸ್ಕರ್ ಸ್ವಾಮಿ ಎಂಬ ರೈತರು ಒಂದು ಎಕರೆಯಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ದರು. ಆದರೆ ಕಳೆದ ತಡರಾತ್ರಿ ಕಾಡಾನೆಗಳ ಹಿಂಡು ದಾಳಿಯನ್ನು ಮಾಡಿ ಒಂದು ಎಕರೆ ಸಂಪೂರ್ಣವಾಗಿ ಬೆಳೆಯನ್ನು ನಾಶ ಮಾಡಿದೆ. ದೃಶ್ಯಗಳಲ್ಲಿ ಗಮನಿಸ್ಬೋದು, ಏನು ಆ ಕೋಲುಗಳನ್ನು ಹಾಕಿ ಆ ಟೊಮೊಟೊ ಬೆಳೆಗೆ ಒಂದು ಭದ್ರತೆಯನ್ನು ಮಾಡಿದರು, ಎಲ್ಲವನ್ನೂ ಕೂಡ ಮುರಿದು ಆ ಟೊಮೊಟೊ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು. ಈಗ ಕಾಡಾನೆಗಳ ಹೆಜ್ಜೆ ಗುರುತನ್ನು ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ತಡರಾತ್ರಿ ಬಂದಿರುವಂಥ ಕಾಡಾನೆಗಳ ಹಿಂಡು ಏನು ಟೊಮೊಟೊ ಬೆಳೆಯನ್ನು ನಾಶ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದೆ. ಈಗ ಇನ್ನೇನು ಕಟಾವಿಗೆ ಬಂದಿದ್ದಂಥ ಬೆಳೆ ಈ ರೀತಿ ನಾಶ ಆಗಿರುವಂಥದ್ದು ಎಲ್ಲೋ ಒಂದು ರೀತಿ ರೈತರ ಜೀವನಕ್ಕೆ ಬರಸಿಡಿಲು ಬಿಡದಂತಾಗಿದೆ. ಒಟ್ಟಾರೆ ಏನು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆಗೆ ಇವತ್ತು ಏನೋ ಒಂದು ಅದೃಷ್ಟದ ಬೆಲೆ ಅಂತಲೇ ಹೇಳ್ಬೋದು. ಅಂದರೆ 2000 ರೂಪಾಯಿ ಕ್ರೇಟ್ಗೆ ಬರ್ತಾ ಇತ್ತು ಅಂದರೆ ನಿಜಕ್ಕೂ ಕೂಡ ರೈತರು ತಮ್ಮ ಜೀವನವನ್ನು ಭಾಳ ಉತ್ತಮ ರೀತಿಯಲ್ಲಿ ಸಾಗಿಸುವಂಥ ಸಮಯದಲ್ಲಿ ಕಾಡಾನೆಗಳ ಹಿಂಡು ಈ ರೀತಿಯಾದಂಥ ಅವ್ಯವಸ್ಥೆಯನ್ನು ಉಂಟು ಮಾಡಿರುವಂಥದ್ದು. ಇಲ್ಲಿ ರಾಶಿ ರಾಶಿ ಟೊಮೊಟೊವನ್ನು ಗಮನಿಸ್ಬೋದು. ಇದೆಲ್ಲವನ್ನೂ ಕೂಡ ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡಿದರೆ 1000 ರೂಪಾಯಿ ದುಡಿದು ತಮ್ಮ ಸಾಲವನ್ನು ತೀರಿಸ್ಕೊಳ್ಬೋದಾಗಿತ್ತು. ಆದರೆ ಇವತ್ತು ಕಾಡಾನೆಗಳ ಹಿಂಡು ಮಾಡಿರುವಂಥ ಅವ್ಯವಸ್ಥೆಗೆ ಏನು ಭಾಸ್ಕರ್ ಸ್ವಾಮಿಯವರು ಕಂಗಾಲಾಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಸ್ವತಃ ಅವರೇ ಇದ್ದಾರೆ, ಅವ್ರನ್ನೇ ಈ ಬಗ್ಗೆ ಮಾತನಾಡ್ಸೋಣ. ಗೌಡ್ರೆ, ಈಗ ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ, ಎಷ್ಟು ನಾಶ ಆಗಿದೆ? ಒಂದು ಎಕರೆ ತಂಬೋಟ. ನಾವು ಬೆಳಿಗ್ಗೆ 6 ಗಂಟೆಗೆ ಬಂದು ಕುತ್ಕೊಂಡ್ರೆ ಸಂಜೆ 7 ಗಂಟೆ ಇಲ್ಲೇ ಕೂತಿದ್ದು ಹೋಗೋದು. ನಾನು ಇರೋನು ಒಬ್ಬನಿಗೆ. ಏನು ರೇಟ್ ಇದೆ ಇವಾಗ ಮಾರ್ಕೆಟಲ್ಲಿ ನಿಮಗೆ? 1800-2000 ರೂಪಾಯಿ ರೇಟ್ ಇದೆ ಕ್ರೇಟು. KG 120 ರೂಪಾಯಿ. ಎಲ್ಲ ನಾಶ ಆಗುತ್ತೆ. ಈಗ ತುಂಬಣ್ಣು ಬರಬೇಕಾಯ್ತು. ಈಗ ನೋಡಿ, ಅಲ್ಲಿ ನಿಂತಿರೋ ಗಿಡದಲ್ಲಿ ಹೆಂಗಿದೆ ತಣ್ಣು, 10 ಗಂಟೆ ಹೆಚ್ಚಾಗಿದ್ದು ಇತ್ತಾಗೆ ಎಲ್ಲ ಲಾಸ್ ಮಾಡಿಬಿಟ್ಟಿರೋದು. ಅಂದರೆ ಈಗ ಒಂದು ಎಕರೆಯಲ್ಲಿ ಬೆಳೆದಿರುವಂಥ ಟೊಮೊಟೊ ಬೆಳೆಯನ್ನು ದೃಶ್ಯಗಳಲ್ಲಿ ಗಮನಿಸ್ಬೋದು. ಅಂದರೆ ಸಂಪೂರ್ಣವಾಗಿ ತಡರಾತ್ರಿ ಬಂದಿರುವಂಥ ಕಾಡಾನೆಗಳ ಹಿಂಡು ಸಂಪೂರ್ಣವಾಗಿ ಬೆಳೆಯನ್ನು ನಾಶ ಮಾಡಿದೆ. ಕೆಲವೇ ದಿನಗಳಲ್ಲಿ ಕಟಾವು ಮಾಡಿ ಮಾರುಕಟ್ಟೆಗೆ ನಾವು ಬೆಳೆಯನ್ನು ತೆಗೆದುಕೊಂಡೋಗಿ ಮಾರಾಟವನ್ನು ಮಾಡಬೇಕಾಗಿತ್ತು. ಒಂದು ದೊಡ್ಡ ಮಟ್ಟದ ಹಣವನ್ನು ಕೂಡ ನಾವು ನಿರೀಕ್ಷೆಯನ್ನು ಮಾಡಿದ್ವಿ. ಆದರೆ ಕಾಡಾನೆಗಳ ಹಿಂಡು ಮಾಡಿರುವಂಥ ವ್ಯವಸ್ಥೆಗೆ ನಮಗೆ ಇವತ್ತು ಭಾಳ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಕಾಡಾನೆಗಳ ಒಂದು ಏನು ಇಲ್ಲಿ ಬಂದಿರೋದಕ್ಕೆ ಸಾಕ್ಷಿಯಾಗಿ ಆ ಲದ್ದಿಯನ್ನು ಕೂಡ ಗಮನಿಸ್ಬೋದು. ತಡರಾತ್ರಿ ಕಾಡಾನೆಗಳ ಹಿಂಡು ಇಲ್ಲಿಗೆ ಬಂದು ಬೆಳೆಯನ್ನು ನಾಶ ಮಾಡಿ ಅವುಗಳಿಗೆ ಬೇಕಾದಷ್ಟು ಆಹಾರವನ್ನು ಕೂಡ ತಿಂದು ಇಲ್ಲಿ ಲದ್ದಿಯನ್ನು ಕೂಡ ಇಟ್ಟು ಹೋಗಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಆದರೆ ಈ ವಿಚಾರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಅಸಹಾಯಕರಾಗಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಹಾಗಾದರೆ ರೈತರಿಗೆ ತನ್ನ ಬೆಳೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇದ್ದರೂ ಕೂಡ ತಮ್ಮ ಬೆಳೆ ಈಗ ಕಾಡಾನೆಗಳ ಹಿಂಡಿಂದ ನಾಶ ಆಗಿದೆ. ಎ ಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ.